ಶಾಲೆ ನವೀಕರಣ ವಸ್ತುಣಿಗಾಗಿ ಸಿಎಂ ತವರಿಗೆ ಬಂಪರ್ ಅನುದಾನ ಸಿಕ್ಕಿದೆ. ಸಿಎಂ ಕಲಿತಂತ ಶಾಲೆಗೆ 70 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಜೆಡಿಎಸ್ ಶಾಸಕರ ಕ್ಷೇತ್ರಕ್ಕೆ 2 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನ ಕೊಟ್ಟಂತ ಶಿಕ್ಷಣ ಇಲಾಖೆ ಏನು ತನ್ನ ಸಾಧನೆಯನ್ನ ಮೆರೆದಿದೆ ಅಂತ ಹೇಳ್ಬೋದು. ಹೈದರಾಬಾದ್ ಕರ್ನಾಟಕಕ್ಕೆ 1 ಪೈಸೆಯನ್ನ ಕೂಡ ಕೊಟ್ಟಿಲ್ಲ ಶಿಕ್ಷಣ ಇಲಾಖೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಮೈಸೂರು ಜಿಲ್ಲೆಯ 8 ಶಾಲೆಗಳಲ್ಲಿ 41 ಕೊಠಡಿ ನಿರ್ಮಾಣಕ್ಕೆ 3.12 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. ಹಾಗೆಯೇ ಜೆಡಿಎಸ್ ಶಾಸಕ ಶಿವಶಂಕರ್ ಅವರ ಹರಿಹರ ಕ್ಷೇತ್ರದ 12 ಶಾಲೆಗಳಲ್ಲಿ 30 ಕೊಠಡಿಗಳಿಗಾಗಿ 2.10 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಹಳಿಯಾಳ ತಾಲೂಕಿನ 25 ಶಾಲೆಗಳಿಗೆ 1.45 ಕೋಟಿ ರೂಪಾಯಿ ಬಿಡುಗಡೆ ಆಗಿದ್ರೆ ಚಿತ್ರದುರ್ಗ ಗದಗ ಜಿಲ್ಲೆಯ ಶಾಲೆಗಳಿಗೆ ಕೂಡ ಅನುದಾನ ಬಿಡುಗಡೆ ಆಗಿದೆ. ಅತಿ ಹಿಂದುಳಿದ ಹೈದರಾಬಾದ್ ಕರ್ನಾಟಕಕ್ಕೆ ಮಾತ್ರ ಅನುದಾನ ಸಿಕ್ಕಿಲ್ಲ. ಶಿಕ್ಷಣ ಇಲಾಖೆ ಮಂಜೂರು ಮಾಡತಕ್ಕಂತ ಅನುದಾನವನ್ನ ನೋಡಿದ್ರೆ ಕೇವಲ ಮೈಸೂರು ಜಿಲ್ಲೆಯ ಕೆಲವು ತಾಲೂಕುಗಳು ಮತ್ತೆ ಹರಿಹರ ತಾಲೂಕು ಜೊತೆಗೆ ಹಳಿಯಾಳ ತಾಲೂಕುಗಳಿಗೆ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಆದ್ರೆ ಚಿತ್ರದುರ್ಗದ ಜಿಲ್ಲೆಯ ಕೆಲವು ತಾಲೂಕುಗಳು ಜೊತೆಗೆ ಈ ಒಂದು ಏನು ಹೈದರಾಬಾದ್ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ತಾರತಮ್ಯ ಆಗಿದೆ ಅನ್ನೋ ಮಾತುಗಳ ಜೊತೆಗೆ ಬೇರೆ ತಾಲೂಕುಗಳಿಗೂ ಕೂಡ ಈ ಒಂದು ತಾರತಮ್ಯ ಎಸಗಲಾಗಿದೆ ಅಂತ ಆರೋಪಗಳು ಕೇಳಿ ಬಂದಿದೆ. ಅಂದ್ರೆ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ಜಿಲ್ಲೆಗೆ ಸುಮಾರು 3 ಕೋಟಿಗೂ ಹೆಚ್ಚು ಅನುದಾನವನ್ನು ಮಂಜೂರು ಮಾಡಲಾಗಿದೆ. ಹರಿಹರ ತಾಲೂಕಿಗೆ 7 ಕೋಟಿಗೂ ಹೆಚ್ಚು ಮತ್ತೆ ಹಳಿಯಾಳ ತಾಲೂಕಿಗೆ 1.5 ಕೋಟಿಗೂ ಹೆಚ್ಚು ಅನುದಾನಗಳನ್ನ ಮಂಜೂರು ಮಾಡಲಾಗಿದೆ. ಅದರಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಓದಿದಂತಹ ಶಾಲೆ ಏನಿದೆ ಸಿದ್ದರಾಮಯ್ಯನುಂಡಿ ಮತ್ತೆ ಆ ಒಂದು ಕುಪ್ಪೆಗಾಲ ಶಾಲೆಗೆ ಅಲ್ಲಿ ಸುಮಾರು 70 ಲಕ್ಷ ರೂಪಾಯಿನ ಎರಡೇ ಶಾಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಸುಮಾರು 10 ಕೋಟಿಗಳ 10 ಕೊಠಡಿಗಳನ್ನ ನಿರ್ಮಾಣ ಮಾಡೋದಕ್ಕೆ. ಅಂದ್ರೆ ಒಟ್ಟಾರೆಯಾಗಿ ಇದು ತಾರತಮ್ಯ ಮಾಡೋದಕ್ಕೋಸ್ಕರನೇ ಮಾಡಿದಾರೋ ಅಥವಾ ಬೇರೆ ಏನಾದ್ರೂ ಲೆಕ್ಕಾಚಾರ ಇದೆ ಅನ್ನೋದ್ರ ಬಗ್ಗೆ ಕೂಡ ಶಿಕ್ಷಣ ಇಲಾಖೆ ಸ್ಪಷ್ಟಪಡಿಸಬೇಕಾಗಿದೆ. ಓಕೆ.